ಒಂದು ವಿಚಾರ ಗೊತ್ತಾ ಸರ್ ಈ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲದೆ ಹೋದ್ರೆ ಅಧಿಕಾರಕ್ಕೆ ಬರದೇ ಹೋದ್ರೆ ದೇಶಾದ್ಯಂತ ಧೂಳಿಪಟ ಆಗುತ್ತೆ ನಾಳೆಗೆ ರಾಹುಲ್ ಗಾಂಧಿ ಅವರು ಕೇರಳ ಬಿಟ್ಟು ಕರ್ನಾಟಕ ಕೆಲವು ಕ್ಷೇತ್ರ ನೋಡಬೇಕಾಗತ್ತೆ ಅದು ಸಿಗದೆ ಹೋಗುತ್ತೆ ಇಂಥ ಕಠಿಣ ಸನ್ನಿವೇಶ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಫೇಸ್ ಮಾಡುತ್ತೆ ಕರ್ನಾಟಕದ ತಪ್ಪಿನಿಂದ ನಾಯಕರ ಒಟ್ಟಾಗಿ ಚುನಾವಣೆ ಹೋದ್ರೆ ಸರ್ಕಾರ ಮಾಡ್ತೀವಿ ನಿಮ್ದಾವುದೋ ಸರ್ವೆ ಗಿರ್ವೆ ಬಂದೈತೆ ಅಂತಲ್ಲ ಹೇಳ್ತಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಹೋದರೆ ಚುನಾವಣೆನ ಅಧಿಕಾರಕ್ಕೆ ಬರ್ಬೋದು ಅಂತ ಹೇಳ್ತಾರಂತೆ ಹಿಂಗೆಲ್ಲ ಇದ್ದಾಗಿಯೂ ಸಹ ಎಲ್ಲ ಸರಿ ಹೋಗುತ್ತೆ ಓಕೆ ಅಂತ ಅನ್ಸಿದ್ಯಾ ನಿಮಗೆ ಎಸ್ ನಾವು ಗೆಲ್ತೀವಿ ಇವತ್ತಿನ ಪರಿಸ್ಥಿತಿಲಿ ಹ್ಞೂ ಒಟ್ಟಾಗಿದ್ದಾರೆ ಒಟ್ಟಾಗಿದ್ದಾರೆ ಎಸ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇದೆ ಒಟ್ಟಾಗಿದ್ದಾರೆ ಈ ಸರಿ ಅಧಿಕಾರಕ್ಕೆ ತರಲೇಬೇಕು ಅಂತಕ್ಕಂತ ಭಾವನೆಲ್ಲೇ ಇದ್ದಾರೆ ಯಾಕೆಂದ್ರೆ ನೀವ್ ಹೇಳ್ತಾರನೆ ಈ ಸರಿ ನಾವು ಅಧಿಕಾರಕ್ಕೆ ತರ್ದ ಹೋದ್ರೆ ಮತ್ತಿನ ಅಧಿಕಾರ ಹಾಗಲ್ಲ ಜನಗಳಲ್ಲೂ ಕೂಡ ವಿಶೇಷವಾಗಿ ನಾಯಕರುಗಳ ಬಗ್ಗೆನೂ ಬಂದಿದೆ ಯಾಕೆಂದ್ರೆ ಸಿದ್ದರಾಮಯ್ಯ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಏನ್ ನಡೀತು ಆ ಜನ ಬಂದಿದ್ರಲ್ಲ ವಾಲಂಟಿಯರ್ ಆಗಿ ಬಹಳ ವಿಶೇಷವಾಗಿ ಬಹುಶಃ ಇತಿಹಾಸದಲ್ಲಿ ನಾವು ನೋಡಕ್ ನೋಡಿಲ್ಲ ನೋಡಕ್ ಆಗಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದ್ ಕಾಲದಲ್ಲಿ ಕೇಳ್ತಿದ್ವಿ ಎತ್ತಿನ ಗಾಡಿ ಕಟ್ಕೊಂಡ್ ಬಂದು ಜನ ರಾತ್ರಿ ಎರಡು ಗಂಟೆ ಕಾಯ್ತಾ ಇದ್ದಂತ ಒಂದ್ ಸಂದರ್ಭ ಮಳೆ ಗಾಳಿ ಏನೆಲ್ಲ ಇರ್ಲಿ ಏಳು ಕಿಲೋಮೀಟರ್ ವೆಹಿಕಲ್ ನಿಲ್ಸಿ ಹೋದ್ರು ಅಂದ್ರೆ ಆ ಜನಗಳಲ್ಲಿ ಅಷ್ಟೊಂದು ಉತ್ಸಾಹ ಇದೆ ಆ ನಾಯಕತ್ವದ ಮೇಲೂ ನಂಬಿಕೆನೂ ಇದೆ ಅವರ ತತ್ವ ಸಿದ್ಧಾಂತನು ನಂಬ್ತಾರೆ ಜನರು ಅಷ್ಟೇ ವಿಶ್ವಾಸ ಎಸ್ ಇಷ್ಟಲ ಹೇಳಿದ್ಮೇಲೆ ನಾನು ಸಹಜವಾಗಿ ಪ್ರಶ್ನೆ ಕೇಳಲ್ಲ ಅದೇ ಅದೇ ಮುಂದ್ಕ್ ಒಂದು ಹೇಳ್ಬಿಡ್ತೀನ ಎಸ್ ಹೇಳಿ ಆದರೆ ಈ ಒಂದು ಏನು ಜನಗಳ ಭಾವನೆ ಅದಕ್ಕೆ ಎಲ್ಲೂ ಚ್ಯುತಿ ಬರ್ದಂಗೆ ನಡ್ಕೋಬೇಕು ನಮ್ಮ ಎಂಥ ಸಂದರ್ಭನೇ ಬರಲಿ ಹ್ಞೂ ಕಾಂಗ್ರೆಸ್ ಹ್ಞೂ ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ಆಗಲಿ ಹ್ಞೂ ಕಾಂಗ್ರೆಸ್ ಎಸ್ ಓಕೆ ನಾನು ನಿಮ್ಗೆ ಕೇಳ್ತೀನಿ ಯಾರ್ ಕತೆ ಏನೋ ಗೊತ್ತಿಲ್ಲ ಅಷ್ಟೇ ಅಷ್ಟೇ ಯಾರು ಮುಖ್ಯಮಂತ್ರಿ ಶಿವಕುಮಾರ್ ಕೂಡ ಸಕ್ರಿಯವಾಗಿ ರಚನಾತ್ಮಕವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದಲ್ಲ ಅದು ಹೈಕಮಾಂಡ್ ಅರ್ಥ ಆಯ್ತಾ ಅದಕ್ಕೂ ಮುಂಚೆ ಶಾಸಕರು ಅವ್ರು ನಿರ್ಧಾರ ಮಾಡ್ತಾರೆ ಆದರೆ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನರ ಒಂದು ಕಾರ್ಯವೈಖರಿ ಪಕ್ಷದ ಅಧ್ಯಕ್ಷರಾಗಿ ಶಿವಕುಮಾರ್ ಅವರ ಚಟುವಟಿಕೆ ಎಂತಹ ಸಂದರ್ಭದಲ್ಲಿ ಕೂಡ ಕೊರೋನಾ ಬರಲಿ ಮತ್ತೊಂದಾಗ್ಲಿ ಎಲ್ಲಾ ಸಂದರ್ಭದಲ್ಲೂ ಅತ್ಯಂತ ಅದನ್ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಹೇಳಿದರು ಇಬ್ರು ಮಾತ್ರ ವಿಚಾರದಲ್ಲಿ ಪ್ರತಿ ದಿವಸ ಸಿದ್ದರಾಮಯ್ಯ ಒಂದು ಹೇಳಿಕೆ ಇರುತ್ತೆ ಮೋದಿ ಮೋದಿದೇ ಇರಬಹುದು ಅವ್ರ ವಿಚಾರವೂ ಏನ್ ಬಿಡೋಲ್ಲ ಅವರು ಆದ್ರೆ ಆ ಲೆವೆಲ್ಗೆ ಇದಾರೆ ಅನ್ನೋದು ನಮಗೆ ಬಹಳ ಸಂತೋಷ ಕಾಂಗ್ರೆಸ್ನವರು ಒಂದಷ್ಟು ಈ ದೇಶದಲ್ಲಿ ಏನಾರ ಸ್ವಲ್ಪ ಮೋದಿ ವಿರುದ್ಧ ರಾಜಕಾರಣ ಮಾಡಕ್ ಸಾಧ್ಯ ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಹೇಳ್ತಾರೆ ಹೌದಾ ಸಾಧ್ಯ ಹೇಳಿದೆ ಆ ವಿಷಯ ವಿಷಯಾಧಾರಿತವಾದಂತಹ ಹೇಳಿಕೆಗಳು ಮಾಡ್ತಾರಲ್ಲ ಆಮೇಲೆ ಎಲ್ಲ ನಾನು ಮಾತಾಡ್ತೇನೆ ಅನ್ಬಹುದು ಮೋದಿ ಮೇಲೆ ಜನ ಮೆಚ್ಚಬೇಕಲ್ಲ ಓಕೆ ಅವ್ರ ಮಾತನ್ನ ಮೆಚ್ಚುತ್ತಾರೆ ಆಮೇಲೆ ಶಿವಕುಮಾರ್ಗು ಅವ್ರಿಗಿರೋ ಇಡಿ ಹಿಡಿತ ಸಿ ಬಿ ಐ ಹಿಡಿತ ಐ ಟಿ ಅವ್ರ ಹಿಡಿತ ಇವೆಲ್ಲದ್ರ ಮಧ್ಯೆ ಧೃತಿ ಗೆಡದೇನೆ ಸೆಂಟ್ರಲ್ ಅವ್ರು ಕೇಂದ್ರ ಸರ್ಕಾರಕ್ಕೆ ಶೆಡ್ ಹೊಡ್ದಂಗೆ ರಾಜ್ಯ ಸರ್ಕಾರಕ್ಕೆ ಶೆಡ್ ಹೊಡ್ದಂಗೆ ಪಕ್ಷ ಸಂಘಟನೆ ಮಾಡ್ತಾವ್ರಲ್ಲ ಮೆಚ್ಚ ವಿಚಾರ ಅಲ್ವಾ ಯಾಕೆಂದ್ರೆ ನಾನ್ ಮಾಡ್ತೀನಿ ಅನ್ನೋದೇ ಬೇರೆ ಶಿವಕುಮಾರ್ಗೂ ಬಹಳ ವ್ಯತ್ಯಾಸ ಇದೆ ಅವನ ಒಂದು ಇಕ್ಕಳದಲ್ಲಿ ಹಿಡಿದು ಬಿಟ್ಟವ್ರ ಈಗ ಓಕೆ ಅಷ್ಟು ಇಕ್ಕಳದಲ್ಲಿ ಹಿಡಿದಿದ್ರು ಕೂಡ ಶಿವಕುಮಾರ್ ಅವರ ಸುಮ್ ಸುಮ್ನೆ ಹಿಡಿದವ್ರೇನು ಸುಮ್ನೆ ಹಿಡಿದವ್ರೆ ಬಿಟ್ಟವ್ರು ಅಂತ ನೂರಾರು ಜನ ಅವ್ರೆ ರಾಜಕಾರಣದಲ್ಲಿ ನಾನು ಹೇಳ್ತೇನಲ್ಲ ಶಿವಕುಮಾರ್ ಹರಿಶ್ಚಂದ್ರ ಅಂತ ಹೇಳ್ತೇನೆ ರಾಜಕಾರಣದಲ್ಲಿ ಎಷ್ಟು ಜನ ಹರಿಶ್ಚಂದ್ರ ಅವ್ರೆ ಹ್ಮ್ ಆ ಥರ ಬಹಳ ಜನ ಇಲ್ವಾ ಬಿಜೆಪಿ ಮಂತ್ರಿಗಳಲ್ಲಿ ಇಲ್ವಾ ಹ್ಮ್ ನಾವೇ ನೋಡಿಲ್ವಾ ಸರ್ಕಾರನ ಯಾರ್ಯಾರು ಎದ್ದು ಹೆಂಗಾದ್ರು ನೀವೇ ಮೊದಲನೇ ಪ್ರಶ್ನೆ ಕೇಳಿದ್ರೆ ರಾಜಕಾರಣದಲ್ಲಿ ಒಂದ್ಸರಿ ಎಮ್ ಎಲ್ ಏನೇನಾಯ್ತಾರೆ ಅಂತ ಕೇಳಿದ್ರೆ ವಿಶೇಷತೆ ಬೇರೆ ಬೇರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಾಮಾಣಿಕರು ಈಗ ಅವ್ರನ್ನ ನಾವು ಹೋಲಿಸಿ ಹೇಳಕ್ಕಾಗಲ್ಲ ಆಗಲ್ಲ ಆದರೆ ಬಹಳ ಜನ ಕೇಂದ್ರದಲ್ಲಿ ಬರೋದು ರಾಜ್ಯದಲ್ಲಿರಬಾರ್ದು ಆ ಥರದಲ್ಲಿ ಇದ್ದಾರೆ ಅದು ಎಲ್ಲೋ ಒಂದು ಕಡೆ ಇವ್ರನ್ನ ಮಾತ್ರ ಆ ಇಕ್ಕಳ ಹಾಕಿ ಹಿಡಿದು ಎಳೆಯೋದಿದೆಯಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾರೆ ಜನಸಾಮಾನ್ಯರು ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ಕುಗ್ಗಿಸ್ಬೇಕು